ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದಿರೆಯತ್. ಕಳೆದ ಸಂಚಿಕೆಯಲ್ಲಿ ನಾವು ಭಯಕ್ಕೆ ಕಾರಣ ಏನು ಎಂಬುದನ್ನು ನಾವು ವಿವರಿಸಿದ್ದೆವು. ಅದನ್ನು ನಾವು ತಿಳಿದುಕೊಂಡ ಹಾಗೆ ಆಯಿತು. ಸಾಮಾನ್ಯವಾಗಿ ಭಯ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಹೋಗಲ್ಪಟ್ಟಾಗ ಆತನ ಜೀವನದಲ್ಲಿ ಆತ ಚಿರಶಾಂತಿ, ಅಂದರೆ ಮುಖ್ಯವಾಗಿ ಯಾವತ್ತೂ ಆತ ಶಾಂತಿಯನ್ನೇ ಪಡ್ಕೊಳ್ಬಹುದು, ದಿನನಿತ್ಯವೂ ಸಂತೋಷವನ್ನೇ ಅನುಭವಿಸುವಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಅಂದರೆ ಯಾಕೆ ಈ ಮಾತನ್ನು ಹೇಳುತ್ತೇನೆ ಅಂದರೆ, ಮನುಷ್ಯನ ಜೀವನ ಅಂತೇಳುವಂಥದ್ದು ಬಹಳ ಅಲ್ಪಕಾಲದ್ದು. ನಾವು 3 ದಿನದ ಬಾಳು ಅಂತ ಹೇಳ್ತೇವೆ. ಈ 3 ದಿನದ ಬಾಳಿನಲ್ಲಿ ನಾವು ಇದ್ದಷ್ಟು ಸಮಯವನ್ನು ನಾವು ಸಂತೋಷದಿಂದ, ಸುಖದಿಂದ, ನೆಮ್ಮದಿಯಿಂದ ಕಳಿಸ್ಕೋಬೇಕು. ಪ್ರತಿಯೊಂದು ಕ್ಷಣವನ್ನು ಕೂಡ ಸಂತೋಷದಿಂದ ಅದನ್ನು ನಮ್ಮದಾಗಿಸಿಕೊಳ್ಬೇಕು. ಅದರಲ್ಲಿ ಒಂದಷ್ಟು ಸಮಯ ನಾವು ನಿದ್ದೆಯಲ್ಲಿ ಕಳೆದರೂ ಕೂಡ ಉಳಿದಷ್ಟು ಸಮಯ ನಾವು ದುಃಖದಿಂದ ಕಳೆಯುವಂಥದ್ದಾಗಬಾರ್ದು, ಚಿಂತೆಯಿಂದ ಭಯದಿಂದ ಕಳೆಯುವಂಥ ಪ್ರಸಂಗ ಬರಬಾರ್ದು. ಅದನ್ನು ನಾವು ಸಂತೋಷವಾದಂತಹ ದಿನವನ್ನು, ಕ್ಷಣವನ್ನು ಕಳೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದು ಬುದ್ಧಿವಂತನಾದಂತಹ ಮನುಷ್ಯನ ಮುಖ್ಯ ಲಕ್ಷಣ ಅಂತ ಕಾಣ್ತದೆ. ಯಾಕಂದರೆ ಈ ಜೀವನ ಅಂತ ಹೇಳುವಂಥದ್ದೇ ಹಾಗೆ, ನಾವು ಸುಖಕ್ಕಾಗಿ ಹಾರೈಸುವಂಥದ್ದು. ಆದರೆ ಸುಖ ಹಾರೈಸಿದ ಕೂಡಲೇ ಬರುವುದಿಲ್ಲ. ಆದರೆ ಆ ಹಾರೈಸಿಕೊಳ್ಳುವಂಥ ಆ ಪ್ರತಿಯೊಂದು ಸಂದರ್ಭವನ್ನು ತನಗೆ ಒಳಿತಾಗುವಂತೆ, ತನಗೆ ಅನುಕೂಲವಾಗುವಂತೆ ಅದನ್ನು ಮಾಡಿಕೊಳ್ಳುವ, ಪರಿವರ್ತನೆ ಮಾಡಿಕೊಳ್ಳುವಂತಹ ಒಂದು ಜಾಣ್ಮೆ ಮತ್ತು ತಾಳ್ಮೆ ನಮ್ಮಲ್ಲಿ ಬೇಕು. ಕೇವಲ ಜಾಣ್ಮೆ ಇದ್ದರೆ ಸಾಲದು, ತಾಳ್ಮೆಯೂ ಬೇಕು. ಮನುಷ್ಯನಿಗೆ ತಾಳಿದವನು ಬಾಳಿಯಾನು ಹೇಳ್ತೇವೆ. ಹಾಗೆ ಈ ತಾಳ್ಮೆಗಿಂತ ಆತನು ಏನು ಬೇಕಾದರೂ ಅಲ್ಲಿ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಮ್ಮಲ್ಲಿ ಹೆಚ್ಚಿನವರು ಅಂಜುಗುಳಿಗಳು, ಆದರೆ ಅದನ್ನು ತೋರಿಸಿಕೊಳ್ಳುವುದಿಲ್ಲ. ತಾವು ತುಂಬ ಧೈರ್ಯಸ್ಥರು ಎಂದು ಅವರು ಹೇಳಿಕೊಳ್ಳುತ್ತಾ ಇರ್ತಾರೆ. ಹೇಗೆ ಹೇಳಿಕೊಳ್ಳುತ್ತಾರೆ ಅಂದರೆ, ಯಾರನ್ನಾದರೂ ಅವರು ಭಯಪಡಿಸಬೇಕಾದರೆ, ನಾನು ಎದ್ದು ನಿಂತರೆ ಮನುಷ್ಯನೇ ಅಲ್ಲ. ಹಾಗಾದರೆ ಅದರ ಅರ್ಥ ಎಂಥದ್ದು? ಮನುಷ್ಯ ಅಂತ ಹೇಳಿದರೆ ಅಲ್ಲಿ ಮಾನವೀಯತೆಯ ಗುಣ ಇರಬೇಕು, ಅದಕ್ಕೋಸ್ಕರ ಮನುಷ್ಯ. ಮನುಷ್ಯನ ಅರ್ಥ ಏನು? ಅವನಲ್ಲಿ ಮಾನವೀಯತೆ ಇರಬೇಕು, ತನ್ನಂತೆ ಇತರರು ಅಂತ ಹೇಳುವ ತಿಳಿದುಕೊಳ್ಳುವಂತಹ ಜ್ಞಾನ ಇರಬೇಕು, ಜೀವನದಲ್ಲಿ ಸಮಾಜಕ್ಕಾಗಿ ಏನನ್ನಾದರೂ ಸಾಧನೆ ಮಾಡಬೇಕು, ಸ್ವಾರ್ಥವನ್ನು ಬಿಡಬೇಕು, ಕೊನೆಯದಾಗಿ ಕೈವಲ್ಯ ಪದವಿಯನ್ನು ಪಡೆಕೊಳ್ಳುವತ್ತ ಆತನ ಸಾಧನೆ ಮುಖ್ಯವಾಗಿ ಇರಬೇಕು. ಹಾಗಾದರೆ ಅವನ ಜೀವನದ ಮುಖ್ಯ ಗುರಿ ಕೇವಲ ಊಟ ಮಾಡುವುದು ಅಥವಾ ಸುಖವನ್ನು ಪಡೆಯುವುದು ಇದು ಅಲ್ಲ. ಇವೆಲ್ಲವೂ ಕೂಡ ಸಾಮಾನ್ಯ ಎಲ್ಲ ಪ್ರಾಣಿಗಳು ಮಾಡ್ತವೆ. ಎಲ್ಲ ಪ್ರಾಣಿಗಳಿಗಿಂತಲೂ ವಿಶೇಷವಾಗಿ ಮನುಷ್ಯ ಸಾಧಿಸಬೇಕಾದ್ದು ಏನಂದರೆ, ಐಶ್ವರ್ಯ, ಸಂಪತ್ತು, ಹೆಂಡತಿ, ಮಕ್ಕಳು ಇದು ಯಾವುದೂ ಅಲ್ಲ. ಆತ ಕೈವಲ್ಯ ಪದವಿ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿಕೊಳ್ಳುವಿಕೆ ಆತ ಹೆಚ್ಚಿನ ಸಮಯವನ್ನು, ತನ್ನ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಅಲ್ಲಿ ಉಪಯೋಗ ಮಾಡಿದಾಗ ಆತನ ಜೀವನ ಅಂತ ಹೇಳುವಂಥದ್ದು ಸಾರ್ಥಕಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅಂತಹ ಮನುಷ್ಯನನ್ನು ನಾವು ಮನುಷ್ಯ ಅಂತ ಹೇಳ್ಬೋದು. ನಾವು ಯಾರನ್ನಾದರೂ ಭಯಪಡಿಸಬೇಕಾದ್ರೆ, ನಾನು ಎದ್ದು ನಿಂತರೆ ಮನುಷ್ಯನೇ ಅಲ್ಲ ಅಂದರೆ ಅದರ ಅರ್ಥ ಏನಂದರೆ, ನಾವು ಭಯಪಡುವಂಥದ್ದು ಯಾರಿಗೆ? ಮನುಷ್ಯರು, ಭೂತ ಪ್ರೇತ ಪಿಶಾಚಾದಿಗಳಿಗೆ, ರಾಕ್ಷಸರಿಗೆ, ಕ್ರೂರ ಪ್ರಾಣಿಗಳಿಗೆ ಆಗ ನಾವು ಭಯಪಡ್ತೇವೆ. ಮನುಷ್ಯರು ಭಯಪಡುವಂಥದ್ದು ಅಂಥವರಿಗೆ. ಹಾಗಾದರೆ ಈ ರೀತಿಯಾಗಿ ಭಯಪಡಿಸುವವರು ತಾವು ಬಹಳ ಹೆಚ್ಚುಗಾರಿಕೆಯನ್ನು ತೋರಿಸಿಕೊಳ್ಳುವಂಥದ್ದು, ನಾನು ವಿಶೇಷವಾದಂಥ ಮನುಷ್ಯನೇ ಅಲ್ಲಂದರೆ ಆತ ಕ್ರೂರಿ ಎಂದು ಅರ್ಥ ಆಗ್ತದೆ. ಹಾಗೆ ಆತ ಅಂದರೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಯಿತು, ಈ ರೀತಿಯಾಗಿ ಭಯಪಡಿಸುವವರು ಅವರು ಕುಳಿತಿದ್ದರು, ಮಲಗಿದ್ದರು, ಓಡಾಡಿದರೂ ಕೂಡ ಅವರು ಮನುಷ್ಯರೇ ಅಲ್ಲ. ಯಾಕಂದರೆ ಅವರು ಜಡಭರತನ ವರ್ಗಕ್ಕೆ ಸೇರಿದವರು, ಕುಂಭಕರ್ಣನ ವರ್ಗಕ್ಕೆ ಸೇರಿದವರು. ಮನುಷ್ಯರಾಗಿದ್ದವರು ಈ ರೀತಿಯಾದಂಥ ಕಾರ್ಯಗಳನ್ನು ಯಾವತ್ತೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬೇರೆಯವರನ್ನು ಬೆದರಿಸುವುದಕ್ಕಾಗಿ ಅಷ್ಟೇ, ನಾನು ಎದ್ದರೆ ಮನುಷ್ಯನಾಗಿ ಇರುವುದಿಲ್ಲ ಎಂದು ಹೇಳುವುದು ಅವರದ್ದೊಂದು ಸ್ವಭಾವ ಆಗಿರ್ತದೆ. ನಾವು ಅನೇಕ ಜನರಲ್ಲಿ ಕಾಣ್ತೇವೆ, ನೋಡು ನಾನು ನಾನು ಇಂಥವ ಅಂತ ಬಾಯಿ ಮಾತಿನಲ್ಲಿ ಹೇಳ್ತಾರೆ, ಆದರೆ ಕಾರ್ಯದಲ್ಲಿ ಎಲ್ಲೂ ಮಾಡಿ ತೋರಿಸುವಂಥದ್ದು ಬಹಳ ಬಹಳ ಕಡಿಮೆ. ಹಾಗೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಯಾರಿಗೆ ತಮ್ಮ ಬಗ್ಗೆ ನಂಬಿಕೆ ಅಂತೇಳುವಂಥದ್ದು ಇರುವುದಿಲ್ವೋ, ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಇಲ್ವೋ, ಅವರು ಮಾತ್ರ ತಾವು ತುಂಬ ಧೈರ್ಯವಂತರು, ತಾವು ತುಂಬ ಸಾಹಸಿಗಳು ಎಂಬುದನ್ನು ಅಲ್ಲಿ ಜನರ ಎದುರಿಗೆ ತೋರ್ಪಡಿಕೆ ಮಾಡಿಕೊಳ್ಳಲಿಕ್ಕೆ ಮಾತ್ರ ಅಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು. ನಿಜಕ್ಕೂ ಅವರ ಹೃದಯದಲ್ಲಿ ಅಷ್ಟು ಧೈರ್ಯವೂ ಇಲ್ಲ, ಅವರಲ್ಲಿ ಆ ಸಾಮರ್ಥ್ಯವೂ ಅಲ್ಲಿ ಇರುವುದಿಲ್ಲ. ಆದರೆ ಹೇಳಿಕೊಳ್ಳಲಿಕ್ಕೆ ಮಾತ್ರ ಈ ರೀತಿಯಾಗಿ ಅವರು ಮಾಡುವಂಥ ಪ್ರಯತ್ನ ಅದಾಗಿರ್ತದೆ. ನಿಜಕ್ಕಾದರೂ ಪ್ರಾಮಾಣಿಕವಾಗಿ ಸತ್ಯನಿಷ್ಠರಾಗಿ ಧರ್ಮ ಮಾರ್ಗದಲ್ಲಿ ಯಾರು ನಡೆಯುತ್ತಾರೋ ಅಂಥವರಿಗೆ
ಯಾವ ರೀತಿಯ ಭಯವಿಲ್ಲ. ಭಯ ಅಂತ ಹೇಳುವಂಥದ್ದು ಯಾವಾಗ, ನಾವು ತಪ್ಪು ಮಾಡಿದಾಗ ಮಾತ್ರ. ಪ್ರಾಮಾಣಿಕರಾಗಿದ್ದವರಿಗೆ, ಧರ್ಮಯುತ ಮಾರ್ಗದಲ್ಲಿ ನಡೆಯುವವರಿಗೆ, ಅವರಿಗೆ ಭಯ ಅಂತ ಹೇಳುವಂಥದ್ದು ಯಾಕಿರಬೇಕು? ಅವರಿಗೆ ಯಾರ ಭಯವೂ ಇಲ್ಲ. ಭಗವಂತ ತಮ್ಮ ಜೊತೆಗೆಲ್ಲಿದ್ದಾನೆ, ನಮ್ಮ ಸುಖ ಕಷ್ಟಗಳನ್ನು ಆತೇ ನೋಡಿಕೊಳ್ತಾನೆ ಎಂಬ ಅಂತ ಧೈರ್ಯ ಅಂತ ಹೇಳುವಂಥದ್ದು, ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಅವರಲ್ಲಿ ಇದ್ದೇ ಇರ್ತದೆ. ಧೈರ್ಯವಂತು ವ್ಯಕ್ತಿಯ ಒಳಗಿಂದ ಬರಬೇಕೇ ಹೊರತು ನಾವೇನು ಧೈರ್ಯವನ್ನು ಯಾರಿಗೂ ತುಂಬಲಿಕ್ಕಾಗುವುದಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಕೊಳ್ಳಲಿಕ್ಕೆ ಸಾಧ್ಯ ಉಂಟು, ಆದರೆ ಯಾವುದೇ ಒಂದು ಎಷ್ಟೇ ಹಣ ಇದ್ದವನಿಗೂ ಕೂಡ ನಾನೊಂದಿಷ್ಟು ಹಣವನ್ನು ವ್ಯಯ ಮಾಡಿ ಒಂದಿಷ್ಟು ಧೈರ್ಯವನ್ನು ಪಡ್ಕೊಳ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವ ಮಾರ್ಕೆಟಿನಲ್ಲಾಗಲಿ ಎಲ್ಲೂ ಸಿಗಲಿಕ್ಕೂ ಸಾಧ್ಯವಿಲ್ಲ. ಈ ಧೈರ್ಯ ಅಂತ ಹೇಳುವಂಥದ್ದು ಆತನ ಒಳಗಿನಿಂದ ಬರಬೇಕು. ಅದು ಬರುವಂಥದ್ದು ಹೇಗೆ? ಆತನ ಆತ್ಮವಿಶ್ವಾಸ ಇದ್ದಾಗ. ಆ ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಹೇಗೆ ಬರ್ತದೆ? ಆತ ದೈವ ಭಕ್ತನಾಗಿದ್ದಾಗ ಬರ್ತದೆ. ಬೇರೆ ಯಾವ ರೀತಿಯಿಂದಲೂ ಅವನಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಹಣ ಉಂಟು, ಆತ್ಮವಿಶ್ವಾಸ, ಹಣ ಉಂಟು ಅಂತ ಆತ್ಮವಿಶ್ವಾಸ ಬರ್ತದೆ ಏನಂತ. ಹಣ ಯಾವತ್ತೂ ಕೂಡ ಅವನಿಗೆ ಸಹಾಯ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವು ಅನೇಕ ಜನರನ್ನು ನೋಡ್ತೇವೆ, ಹಣ ಇದ್ದರೂ ಕೂಡ ಎಷ್ಟು ಕಷ್ಟಪಡಬೇಕಾಗ್ತದೆ, ಅದರಿಂದ ಸಹಾಯವನ್ನು ಪಡಲಿಕ್ಕೆ ಸಾಧ್ಯವಿಲ್ಲ. ಬಂಧು ಮಿತ್ರರಿರ್ತಾರೆ, ಜನ ಬೆಂಬಲ ಇರ್ತದೆ, ಅವರಿಗೂ ಕೂಡ ಅದು ಸಮಯ ಸಂದರ್ಭದಲ್ಲಿ ಅವರು ಒದಗಿ ಬರುವುದಿಲ್ಲ. ಆದರೆ ಭಗವಂತ ಮಾತ್ರ ಆತ ತನ್ನ ಜೊತೆಗೆ ಇದ್ದಾಗ ಆ ಆತ್ಮವಿಶ್ವಾಸ, ಧೈರ್ಯ ಅಂತ ಹೇಳುವಂಥದ್ದು ಬರುವಂಥದ್ದು. ಆದರೆ ಇಲ್ಲಿ ನಾವು ಇನ್ನೊಬ್ಬರಿಗೆ ಧೈರ್ಯವನ್ನು ತುಂಬುವಂಥ ಪ್ರಯತ್ನ ಮಾಡಬಹುದು. ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವುದು, ಏನಾಗುವುದಿಲ್ಲ, ನೀನು ಚೆನ್ನಾಗಿ ಓದಿದ್ದಿ, ನಿನ್ನ ದೇವರನ್ನು ಅಲ್ಲೂ ನಾವು ಹೇಳುವುದದೇ, ನಿನ್ನ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರನ್ನು ಮೊದಲು ನೆನೆಸಿ ಆಮೇಲೆ ಬರೀಲಿಕ್ಕೆ ಪ್ರಾರಂಭ ಮಾಡು, ಭಗವಂತ ನಿನಗೆ ಅಲ್ಲಿ ಒಳ್ಳೆಯದಾದಂತಹ ನಿನಗೆ ನೆನಪು ಶಕ್ತಿಯನ್ನು ಕೊಡ್ತಾನೆ, ಒಳ್ಳೆಯದು ಮಾಡ್ತಾನೆ ಅಂತ. ಹೀಗೆ ಧೈರ್ಯವನ್ನು ತುಂಬಬಹುದು ಹೊರತು ಅದನ್ನು ನಮಗೆ ನೀಡಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಇನ್ನೊಂದು ಪ್ರಚಲಿತದಲ್ಲಿ ಉದಾಹರಣೆವಾದಂಥ ಒಂದು ಕಥೆಯನ್ನು ನಾವು ನಿಮ್ಮ ಮುಂದಿಡುವುದಾದರೆ, ಈ ಧೈರ್ಯ ಅಂತ ಹೇಳುವಂಥದ್ದು ತುಂಬಲಿಕ್ಕೆ ಸಾಧ್ಯವಿಲ್ಲ ಅಥವಾ ಅದು ಒಳಗಿಂದ ಬರಬೇಕು ಅಂತ ಹೇಳುವುದಕ್ಕೆ ಒಂದು ಸ್ವಾರಸ್ಯಕರವಾದಂಥ ಒಂದು ಕಥೆ ಇದೆ. ಒಬ್ಬ ಮಹರ್ಷಿ ತಪಸ್ಸು ಮಾಡುತ್ತಾ ಕುಳಿತಿದ್ದ. ಮಹರ್ಷಿಗಳಂತೇಳಿದರೆ ಅವರು ತಪಸ್ಸನ್ನು ಆಚರಿಸುವಂಥದ್ದು, ತಪಸ್ಸಿನ ಶಕ್ತಿಯಿಂದ ಅವರು ಏನು ಬೇಕಾದರೂ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಉಂಟು. ಕೆಟ್ಟದ್ದನ್ನು ಮಾಡಿದರೆ ಆ ತಪಶಕ್ತಿ ಅಂತ ಹೇಳುವಂಥದ್ದು ಆತನಿಂದ ಹೋಗ್ತದೆ, ಆತ ಪುನಃ ಮನುಷ್ಯನ ಹಾಗೆ ಆಗ್ತಾನೆ. ಆದ್ದರಿಂದ ಈ ತಪಶಕ್ತಿಯನ್ನು ಮಾಡುತ್ತಿದ್ದಂತಹ ಮಹರ್ಷಿ ಒಂದು ಕಡೆಯಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಒಂದು ಇಲಿ ಓಡಿ ಬರ್ತಾ ಉಂಟು. ಓಡಿ ಬರುವುದು ಮಾತ್ರ ಅಲ್ಲ, ಮಹರ್ಷಿಗಳೇ ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ ಹೇಳಿ ಆತನಲ್ಲಿ ಅಲ್ಲಿ ಬೇಡಿಕೊಳ್ಳುವುದನ್ನು ಕಾಣ್ತೇವೆ. ಮಹರ್ಷಿ ಅಲ್ಲಿ ಕಣ್ತೆರೆದು ನೋಡಿದಾಗ ಈ ಇಲಿ ತನ್ನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದೆ, ನನ್ನನ್ನು ಕಾಪಾಡಬೇಕು, ನನ್ನನ್ನು ರಕ್ಷಿಸಬೇಕು ಅಂತ. ಮಹರ್ಷಿಗಳು ಆ ಕಡೆ ಈ ಕಡೆ ಕಣ್ಣು ಹಾಯಿಸ್ತಾರೆ. ಈ ರಕ್ಷಿಸಬೇಕು ಅಂತೇಳಿದರೆ ಯಾರಾದರೂ ಅಟ್ಟಿಸಿಕೊಂಡು ಬರಬೇಕು, ಯಾವುದಾದ್ರೂ ಕ್ರೂರವಾದ ಆಯುಧವನ್ನು ಹುಡ್ಕೊಂಡು ಹೊಡಿಲಿಕ್ಕೆ ಬರಬೇಕು. ಆದರೆ ಮಹರ್ಷಿಗಳಿಗೆ ಇಂತಹ ಒಂದು ಯಾವುದೇ ಸನ್ನಿವೇಶ ಅಲ್ಲಿ ಕಾಣುವುದಿಲ್ಲ. ಅಯ್ಯೋ, ನಿನ್ನನ್ನು ಯಾರು ಅಟ್ಟಿಸಿಕೊಂಡು ಬರ್ತಾ ಇಲ್ಲ, ನಿನಗೇನು ತೊಂದರೆ ಆಗ್ತಾ ಇಲ್ಲ, ಆದರೂ ನೀನು ರಕ್ಷಿಸಿ ರಕ್ಷಿಸಿ ಅಂತ ಭಯದಿಂದ ನನ್ನನ್ನು ಏಕೆ ಕೇಳ್ತಾ ಇದ್ದಿಂತ ಅಲ್ಲಿ ಕೇಳಿದಾಗ, ನನಗೆ ನನ್ನ ವೈರಿಯಾದಂಥ ಬೆಕ್ಕಿನ ಭಯ ಇದೆ. ಅಂದರೆ ಮನುಷ್ಯನಿಗೆ ಈ ಭಯ ಅಂತ ಹೇಳುವಂಥದ್ದು ಹೇಗೆ ಬರ್ತದೆ ಅಂತ ಹೇಳೋದಕ್ಕೆ ನಾವು ಇಲ್ಲಿ ಬಹಳಷ್ಟು ಉದಾಹರಣೆಯನ್ನು ಕೊಡ್ಬೋದು. ಅಂದರೆ ನಾವು ಸಾಲ ತೆಗೆದುಕೊಂಡಾಗ ಅಲ್ಲಿ ಸಾಲಗಾರರ ಭಯ, ಯಾರು ಎಲ್ಲಾದರೂ ಅನ್ನೋ ಕಂಡರೂ ಕೂಡ ಸಾಲಗಾರ ಹೀಗೆ ಏನಾದರೂ ಅವನ ಮನೆಯದ್ದು ಮದುವೆ ಹೇಳಲಿಕ್ಕೆ ಬಂದರೂ ಕೂಡ ಎಲ್ಲಿ ನಾನು ಕೊಟ್ಟಂಥ ಸಾಲವನ್ನು ಮರು ಕೇಳಲಿಕ್ಕೆ ಬರ್ತಾನಂತ ಹೇಳುವಂಥ ಭಯ ಉಂಟಾಗ್ತದೆ. ಹಾಗೆ ಯಾರಾದರೂ ನಾವು ತಪ್ಪು ಮಾಡಿದಾಗ ಅರಕ್ಷಕರ ಭಯ ಅಲ್ಲಿ ನಮಗೆ ಉಂಟಾಗ್ತದೆ. ಹೀಗೆ ಭಯ ಅಂತ ಹೇಳುವಂಥದ್ದು ನಮಗೆ ಆಗಾಗ ಕಾಣಿಸಿಕೊಳ್ಳುತ್ತದೆ. ಹಾಗೆ ಹಾವು ಅಂತ ಹೇಳಿ ಕಂಡಾಗ ಹಾವಿನ ಭಯವುಳ್ಳವರಿಗೆ ಹಾವಿನ ಭಯ ಉಂಟಾಗ್ತದೆ. ಹಾಗೆ ಪ್ರಾಣಿಗಳಿಂದ ಹಾವುಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳುವ ಈ ರೀತಿ ಅಂತ ಹೇಳುವಂಥದ್ದು ಬೇರೆ ಬೇರೆಯೇ ಆಗಿರ್ತದೆ, ಬೇರೆ ಬೇರೆ ಸಂದರ್ಭಗಳಲ್ಲೇ ಆಗಿರ್ತದೆ. ಅದೇ ಚಿಂತನೆಯನ್ನು ಇಲ್ಲಿ ಮಾಡುವಂಥದ್ದು, ಹೇಗಾದರೂ ಮಾಡಿ ನನಗೆ ಆ ಬೆಕ್ಕಿನಿಂದ ರಕ್ಷಣೆ ಪಡೆಕೊಳ್ಳುವ ಮೊದಲು ನಾನು ಏನಾದರೂ ಇದಕ್ಕೊಂದು ಉಪಾಯವನ್ನು ಕಂಡುಕೊಳ್ಬೇಕು ಅಂತ. ಮನುಷ್ಯರು ಹಾಗೆ ಮನೆಗೆಲ್ಲ ಸುತ್ತ ಬಂದೋಬಸ್ತು ಮಾಡಿ ಹಾವು ಇತ್ಯಾದಿ ಪ್ರಾಣಿಗಳು ಬರದಂತೆ ಅಲ್ಲಿ ರಕ್ಷಣೆ ಮಾರ್ಗವನ್ನು ಮಾಡಿಕೊಳ್ಳುವಂಥದ್ದು. ಹೀಗೆ ಈ ಒಂದು ವಿಚಾರದಿಂದ ಕಲ್ಪನೆಯಿಂದ ಭಯ ಪಡ್ಕೊಳ್ಳುವುದು ಬೇರೆ, ಅಲ್ಲಿ ಹೆದರಿಕೊಳ್ಳುವಂಥದ್ದು ಮತ್ತೊಂದು ರೀತಿಯಾದ ವಿಚಾರಗಳು ಬೇರೆ. ಹಾಗೆ ದುರ್ಘಟನೆಗಳಿಂದ ರಕ್ಷಿಸಿಕೊಳ್ಳುವುದು ಬೇರೆ, ರೋಗಗಳನ್ನು ಕಲ್ಪಿಸಿಕೊಂಡು ಭಯಪಡುವುದು ಬೇರೆ, ರೋಗ ಬಾರದಂತೆ ತಡೆಯುವುದು ಬೇರೆ. ನಾವು ಭಯಪಟ್ಟ ಮೇಲೆ ಅದಕ್ಕೊಂದು ನಿವಾರಣಾ ಉಪಾಯವನ್ನು ಮಾಡುವಂಥದ್ದು ಕೂಡ ಇದೆ. ರೋಗ ಬರ್ತದೆ, ಅದಕ್ಕೆ ಬರದಿದ್ದ ಹಾಗೆ ಈಗ ಪ್ರಚಲಿತದಲ್ಲಿ ಡೆಂಗು ಜ್ವರ ಅಂತ ಹೇಳುವಂಥದ್ದುಂಟು. ಹಾಗೆ ನಾವು ಅದನ್ನು ವರ್ತಮಾನ ಕೇಳ್ತೇವೆ, ಹೋ ಡೆಂಗು ಜ್ವರ ಅಂತ ಹೇಳ್ಕೊಳ್ಳಿ, ನಮಗೂ ಸೊಳ್ಳೆಗಳ ಕಾಟ ಉಂಟು, ಮಳೆಗಾಲ, ಭಯ ಪಡಬೇಕು. ಆದರೆ ಅದು ಭಯ ಪಟ್ಟವರು
ಆ ರೀತಿಯಾಗಿ ಬರದಂತೆ ರಕ್ಷಣೋಪಾಯವನ್ನು ಮಾಡುವಂಥ ಕ್ರಮ ಅಂತೇಳುವಂಥದ್ದು ಕೂಡ ಬೇರೆ ಆಗಿರ್ತದೆ. ಹಾಗೆ ಅಪಮಾನದಿಂದ ಪಾರಾಗಲು, ಮನುಷ್ಯನಿಗೆ ಯಾವಾಗ ಅಪಮಾನ ಆಗ್ತದಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಕಾಲೆಳಿಲಿಕ್ಕೆ, ನಮಗೆ ತೊಂದರೆಯನ್ನು ಕೊಡಲಿಕ್ಕೆ ನೂರಾರು ಜನರು ಕಾಯ್ತಾ ಇರ್ತಾರೆ. ಆಗ ಅದರಿಂದ ಪಾರಾಗುವಂಥ ಉಪಾಯವನ್ನು ಕಂಡುಕೊಳ್ಳುವುದು ಬೇಗ ಬೇರೆ ವಿಚಾರ. ಇದನ್ನೆಲ್ಲ ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ಹಾಗೆ ದುಷ್ಟ ಪ್ರಭಾವದಿಂದ ಮುಕ್ತರಾಗುವುದು ಬೇರೆ, ಆ ಪ್ರಭಾವಕ್ಕೆ ಒಳಗಾಗುವುದು ಬೇರೆ. ಹಾಗೆ ಅವುಗಳ ಭಯಾನಕ ಅಸಹ್ಯ ರೂಪಗಳನ್ನು ಕಲ್ಪಿಸಿಕೊಳ್ಳುತ್ತಾ ನಾವು ಭಯಪಡುವಂಥದ್ದು ಸಾಮಾನ್ಯವಾಗಿ ಕಾಣ್ತೇವೆ. ಇದೆಲ್ಲವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನಾವು ಕಂಡಿದ್ದೇವೆ. ಹಾಗೆ ಭಯಪಡುವುದೆಂದರೆ ಏನು ಅಂದರೆ ಕಿಂ ಕರ್ತವ್ಯ ಮೂಢರಾಗಿ ಚಿಂತೆಗೊಳಪಡುವಂಥದ್ದು. ನಾವು ಕರ್ತವ್ಯವನ್ನು ಮಾಡುವುದಿಲ್ಲ, ಸುಖವನ್ನು ಅಪೇಕ್ಷೆ ಪಡ್ತೇವೆ, ಅವು ಸಿಗದಿದ್ದಾಗ ಭಯ ಪಡುವಂಥದ್ದು. ಹಾಗಾದರೆ ಭಯ ಅಂದ ಪಡುವುದು ಅಂದರೆ ಕಿಂ ಕರ್ತವ್ಯ ಮೂಢರಾಗಿ ಚಿಂತಿಸತೊಡಗುವುದು. ಹಾಗೆ ರಕ್ಷಿಸಿಕೊಳ್ಳುವುದೆಂದರೆ ಯಾವುದಕ್ಕೊಂದು ವಿರುದ್ಧ ಪದ ಅಂತ ಹೇಳುವಂಥದ್ದುಂಟು. ಹಾಗಾದರೆ ರಕ್ಷಿಸಿಕೊಳ್ಳುವುದೆಂದರೆ ಬುದ್ಧಿಪೂರ್ವಕವಾಗಿ ಪ್ರಯತ್ನದಲ್ಲಿ ತೊಡಗುವುದು. ನಮಗೆ ಯಾವುದರಿಂದ ಭಯ ಉಂಟು, ಆ ಭಯವನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಬುದ್ಧಿಪೂರ್ವಕವಾಗಿ, ಇನ್ನೊಬ್ಬರ ಸಲಹೆ ಅಲ್ಲ. ಆ ಸಲಹೆ ಸರಿಯೂ ಆಗ್ಬೋದು, ಅದು ನಮಗೆ ಹಿಡಿಸದೇ ಇರಬಹುದು. ಹಾಗಾಗಿ ನಮ್ಮ ಬುದ್ಧಿಪೂರ್ವಕವಾಗಿ ಪ್ರಯತ್ನದಲ್ಲಿ ನಾವು ತೊಡಗಿಕೊಳ್ಳುವುದು. ಹಾಗೆ ಬುದ್ಧಿಯನ್ನು ಉಪಯೋಗಿಸಿ ಮಾಡುವ ಕಾರ್ಯಗಳು ಕೇಡಿನಿಂದ ನಮ್ಮನ್ನು ರಕ್ಷಿಸ್ತದೆ. ನಾವೇ ಸ್ವತಃ ಬುದ್ಧಿಯಿಂದ ಏನಾದರೂ ಅದಕ್ಕೆ ಪ್ರಯತ್ನ ಪಟ್ಟಿತು ಅಂತಾದರೆ ಅದರಿಂದ ನಮಗೆ ಪ್ರಯೋಜನ ಉಂಟು. ಹಾಗೆ ಭಯದ ಕಲ್ಪನೆಗಳು, ಚಿಂತನೆಗಳು ನಮ್ಮಲ್ಲಿ ಸಂಕಟಕ್ಕೆ ಸಿಲುಕಿಸುತ್ತದೆ. ನಮಗೇನಾದರೂ ಮನಸ್ಸಿನಲ್ಲಿ ನನಗೆ ಅದರಿಂದ ತೊಂದರೆ ಆಗ್ತದೆ, ಇದರಿಂದ ತೊಂದರೆ ಆಗ್ತದೆ, ನನಗೆ ಹಾಗೆ ಮೋಸ ಹೋಗ್ಬೋದು, ಈ ರೀತಿಯಾಗಿ ಮನುಷ್ಯ ಅವೇ ವಿಚಾರಗಳನ್ನು ಚಿಂತಿಸ್ತಾ ಕುಳಿತ ಅಂತಾದರೆ ಅವನಿಗೆ ಆಗ ಭಯ ಅಂತೇಳುವಂಥದ್ದು ಖಂಡಿತ ಅಲ್ಲಿ ಉಂಟಾಗ್ತದೆ. ಅದರ ಬಗ್ಗೆ ಆತ ಚಿಂತನೆಗೆ ಒಳಪಡ್ತಾನೆ, ಹಾಗೆ ಸಂಕಟದಲ್ಲಿ ಸಿಲುಕುತ್ತಾನೆ. ಅಂದರೆ ನಾನೀಗ ಯಾವುದು ಆ ಇಲಿಯ ಕಥೆಯನ್ನು ನಾನು ಹೇಳಲಿಕ್ಕೆ ಹೋದೆನೋ ಆ ಇಲಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಸಂಕಟ ಉಂಟಾಯಿತು. ಅಂದರೆ ಅದಕ್ಕೆ ಆ ಇಲಿಯ ಭಯ ಇದ್ದುದರಿಂದ ಒಂದು ತರಗೆಲೆ ಅಲ್ಲಿ ಹಂದಾಡಿದರೂ ಕೂಡ ಎಲ್ಲಿ ಇಲಿ ಬಂದು ನನ್ನನ್ನು ಆಕ್ರಮಿಸಿ ತೆಗೆಯನು, ಈ ರೀತಿಯ ಚಿಂತೆ. ಹೋದಲ್ಲಿ, ಬಂದಲ್ಲಿ, ಕುಳಿತಲ್ಲಿ, ನಿಂತಲ್ಲಿ ಅದಕ್ಕೆ ಬೆಕ್ಕಿನದ್ದೇ ಭಯ. ಬೆಕ್ಕು ನನ್ನನ್ನು ತಿಂದು ಬಿಡ್ತದೆ, ಬೆಕ್ಕಿನಿಂದ ನನಗೆ ತೊಂದರೆ ಉಂಟಾಗ್ತದೆ ಅಂತ. ಇಂತಹ ಭಯ ಬೆಕ್ಕಿಗೆ ಮಾತ್ರ ಅಲ್ಲ, ಮನುಷ್ಯರು ಕೂಡ ಅಲ್ಲಿ ಭಯದಲ್ಲಿ ಒದ್ದಾಟ ಮಾಡುವುದನ್ನು ನಾವು ಕೇಳ್ತೇವೆ. ಹೆಚ್ಚಿನವರಿಗೆ ಅದು ಹೇಳಲಿಕ್ಕಾಗುವುದಿಲ್ಲ, ಕೆಲವರು ಹೇಳಿಕೊಳ್ತಾರೆ. ಹಾಗೆ ಈ ಇಲಿ ಬಂದು ಈ ಮಹರ್ಷಿಗಳಲ್ಲಿ ಅಲ್ಲಿ ತನ್ನ ಭಯವನ್ನು ವ್ಯಕ್ತಪಡಿಸುವುದು. ಮಹರ್ಷಿ ಹೇಳ್ತಾರೆ, ನಿನಗೆ ಯಾವ ಭಯ? ಹಾಗಾದರೆ ನನಗಿರುವಂಥದ ಭಯ ಅಂತೇಳಿದರೆ ಬೆಕ್ಕಿನ ಭಯ. ಅದು ಯಾವಾಗ ನನ್ನನ್ನು ಆಕ್ರಮಿಸ್ತದೆ, ನನ್ನನ್ನು ತಿಂದು ಬಿಡುತ್ತದೋ ಎಂಬಂಥ ಭಯ ನನಗೆ ಉಂಟಾಗಿದೆ, ನನ್ನನ್ನು ನೀವು ರಕ್ಷಿಸಬೇಕು ಎಂಬಂಥದ್ದು ಕೇಳ್ತದೆ. ಹಾಗಾದರೆ ನಿನಗೆ ಆ ರಕ್ಷಣೆಯನ್ನು ನಾನು ಹೇಗೆ ಕೊಡಬಹುದು? ಆಗ ಈ ಇಲಿಯೇ ಹೇಳ್ತದೆ, ನನ್ನನ್ನು ನೀವು ಬೆಕ್ಕನ್ನಾಗಿ ಮಾಡಿಬಿಡಿರಿ. ನನಗೆ ಭಯ ಅಂತೇಳುವಂಥದ್ದು ಬೆಕ್ಕಿನಿಂದ, ಹಾಗಾಗಿ ನನ್ನನ್ನು ಬೆಕ್ಕನ್ನಾಗಿ ನೀವು ಮಾಡಿಬಿಟ್ರೆ ಮತ್ತೆ ನನಗೆ ಆ ಬೆಕ್ಕಿನ ಭಯ ಅಂತೇಳುವಂಥದ್ದು ಇಲ್ಲ, ಸ್ವತಃ ನಾನೇ ಸದೃಢನಾಗಿರ್ತೇನೆ. ಹಾಗಾಗಿ ನೀವು ಆ ರೀತಿ ಮಾಡಿ ನನ್ನ ಪುಣ್ಯ ಕಟ್ಟಿಕೊಳ್ಬೇಕು, ನನ್ನನ್ನು ರಕ್ಷಿಸಬೇಕು ಅಂತ ಕೇಳಿದಾಗ ಮಹರ್ಷಿಗಳಲ್ಲಿ ತಪಶಕ್ತಿ ಇದ್ದ ಕಾರಣ ಹಾಗೆ ಆಗಲಿ, ನೀನು ಈ ಕ್ಷಣದಿಂದಲೇ ಬೆಕ್ಕಾಗಿ ಪರಿವರ್ತನೆ ಹೊಂದು ಅಂತ ಹೇಳಿ ಅಲ್ಲಿ ಆ ಚಿಕ್ಕಿಲಿಯನ್ನು ಅಲ್ಲಿ ಬೆಕ್ಕಾಗಿ ಪರಿವರ್ತನೆ ಮಾಡ್ತಾರೆ. ಹೀಗೆ ಈ ರೀತಿಯಾಗಿ ಇದ್ದಾಗ ಮತ್ತೊಂದು ಎರಡು ಮೂರು ದಿನಗಳು ಕಳೆದಾಗ ಈ ಇಲಿಯಾಗಿದ್ದಂತಹ ಬೆಕ್ಕು ಮತ್ತೆ ಪುನಃ ಮಹರ್ಷಿಗಳಲ್ಲಿ ಓಡಿ ಬರ್ತದಂತೆ. ಮಹರ್ಷಿಗಳೇ, ನೀವು ನನ್ನನ್ನು ಮತ್ತೆ ಪುನಃ ರಕ್ಷಿಸಬೇಕು, ನನ್ನನ್ನು ನೀವು ಕಾಪಾಡಬೇಕು ಅಂತ. ಮಹರ್ಷಿಗಳಿಗೆ ಅಚ್ಚರಿ ಅನಿಸ್ತದೆ, ಅಯ್ಯೋ ಏನಾಯ್ತು? ಯಾಕಂದರೆ ಅವರಿಗೆ ಜ್ಞಾನದಿಂದ ಗೊತ್ತಾಗ್ತದೆ, ಇದು ಬೆಕ್ಕ ಅಂತೇಳುವಂಥದ್ದು ನಿಜವಾದ ಬೆಕ್ಕಲ್ಲ, ನಾನು ಇಲಿಯನ್ನು ಬೆಕ್ಕಾಗಿ ಪರಿವರ್ತಿಸಿದ್ದು, ಈಗ ಮತ್ತೆ ಪುನಃ ರಕ್ಷಣೆ ಕೋರಿ ಬಂದಿದೆ ಅಂತ. ಹಾಗಾದರೆ ಈಗ ನಿನಗೇನು ಸಮಸ್ಯೆ ಅಂತ. ಆಗ ಅಲ್ಲಿ ಬೆಕ್ಕು ಹೇಳ್ತದೆ, ನೋಡಿ, ಎಲ್ಲಿ ನಾನು ಓಡಾಡಿದರೂ ಕೂಡ ನನಗೆ ನಿರ್ಭಯವಾಗಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ನನಗೆ ನಾಯಿಗಳ ಭಯ ಉಂಟಾಗಿದೆ. ನನ್ನನ್ನು ಅನೇಕ ಸರಿ ನಾಯಿಗಳು ಅಟ್ಟಿಸಿಕೊಂಡು ಬಂದಿದ್ದೆ, ಏನೋ ನಿಮ್ಮ ಆಶೀರ್ವಾದದಿಂದ ನಾನು ಇದುವರೆಗೆ ಬದುಕು ಉಳಿದಿದ್ದೇನೆ. ಆದ್ದರಿಂದ ನಾಯಿಗಳ ತೊಂದರೆಯಿಂದ ನನ್ನನ್ನು ಕಾಪಾಡಬೇಕು, ನನ್ನನ್ನು ನೀವು ರಕ್ಷಿಸಬೇಕು. ಹಾಗಾದರೆ ನಾನೀಗ ಏನು ಮಾಡಿದರೆ ನಿನಗೆ ಒಳ್ಳೆಯದಾದೀತು ಅಂತ ಕೇಳಿದಾಗ ಆ ಇಲಿಯಾಗಿದ್ದಂತಹ ಬೆಕ್ಕು ಅಲ್ಲಿ ಕೇಳುವಂಥದ್ದು, ನನ್ನನ್ನು ನಾಯಿಯನ್ನಾಗಿ ನೀವು ಪರಿವರ್ತನೆ ಮಾಡಿ ಅಂತ. ನೋಡಿ, ಬಹಳ ವಿಶೇಷವಾದಂಥ ಕತೆ. ಇಲಿಗೆ ಬೆಕ್ಕಿನ ಭಯ ಉಂಟಾಯಿತು, ಹಾಗಾಗಿ ತನ್ನನ್ನು ಬೆಕ್ಕು ಮಾಡಬೇಕು ಅಂತ ಕೇಳಿಕೊಂಡಿತು. ಈಗ ಬೆಕ್ಕಿಗೆ ನಾಯಿಯ ಭಯ ಉಂಟಾಯಿತು, ಹಾಗಾಗಿ ಈಗ ನನ್ನನ್ನು ನಾಯಿಯಾಗಿ ಪರಿವರ್ತಿಸಿ ಅಂತ ಮಹರ್ಷಿಗಳಲ್ಲಿ ಕೇಳ್ತಾರೆ. ಅಯ್ಯೋ ಪಾಪ ಪ್ರಾಣಿ,
ಏನೋ ಕೇಳಿಕೊಳ್ತಾ ಇದೆ, ನನಗಂತೂ ಸಾಮರ್ಥ್ಯ ಇದೆ ಎಂಬಂಥ ಕಾರಣದಿಂದ ಅದರ ಕೋರಿಕೆಯಂತೆ ಅದನ್ನು ನಾಯಿಯನ್ನಾಗಿ ಅಲ್ಲಿ ಪರಿವರ್ತನೆ ಮಾಡಿದರು. ಇದೇನು ಬಹಳ ಸಂತೋಷದಿಂದ ಬಾಲ ಅಲ್ಲಾಡಿಸುತ್ತಾ ಹೊರಟು ಹೋಯಿತು, ಇನ್ನು ನನಗೆ ಯಾರಿದ್ದೇ ಭಯ ಇಲ್ಲ ಅಂತ. ಹೀಗೆ ಮತ್ತೊಂದು ಎರಡು ಮೂರು ದಿನಗಳು ಕಳೆದಾಗ ಮತ್ತೆ ಪುನಃ ಈ ನಾಯಿ ಮಹರ್ಷಿಗಳ ಬಳಿಯಲ್ಲಿ ಓಡಿ ಬರುವಂಥದ್ದು. ಮಹರ್ಷಿಗಳಿಗೆ ಇನ್ನೂ ಅಚ್ಚರಿ, ಎಲ್ಲವೂ ಇನ್ನೂ ಏನೂ ತೊಂದರೆ ಇಲ್ಲ, ನೀನು ಕೇಳಿದಂತೆ ನಾನು ಮಾಡಿದ್ದೇನೆ, ನಿನಗೇನು ತೊಂದರೆ ಅಂತ. ಆಗ ಆ ನಾಯಿ ಹೇಳ್ತದೆ, ನೋಡಿ ನಾನು ಇದ್ದಲ್ಲಿ ಅಲ್ಲ, ಚಿರತೆಯ ಹಾವಳಿ. ಈಗ ಎಲ್ಲಿ ನೋಡಿದರೂ ನಾಡಿನೊಳಗೆ ಚಿರತೆ ಬಂದು ನನ್ನನ್ನು ಈ ನಾಯಿಗಳನ್ನು ಹಿಡಿದು ತಿನ್ನುವಂಥದ್ದು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಇದುವರೆಗೆ ನಾನು ಆ ಚಿರತೆಯಿಂದ ಏನು ತೊಂದರೆಯಾಗದಾಗೆ ಇದುವರೆಗೆ ಬದುಕುಳಿದಿದ್ದೇನೆ. ಆದರೆ ಇನ್ನು ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಚಿರತೆಯ ಭಯ ಅಂತ ಹೇಳುವಂಥದ್ದು ನನಗೆ ತುಂಬ ಕಾಡ್ತಾ ಉಂಟು. ಆಗ ಮತ್ತೆ ಮಹರ್ಷಿಗಳು ಕೇಳ್ತಾರೆ, ನಿನ್ನ ಭಯವನ್ನು ನನಗೆ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈಗ ನಾನು ಏನು ಮಾಡಬೇಕು ಅಂತ. ಹಾಗಾದರೆ ನೀವು ನನ್ನನ್ನು ಮತ್ತೆ ಚಿರತೆಯೋ ಹುಲಿಯೋ ಏನನ್ನಾದರೂ ಮಾಡಿ ದೊಡ್ಡ ಪ್ರಾಣಿಯನ್ನಾಗಿ ನೀವು ಪರಿವರ್ತಿಸಿ, ಮತ್ತೆ ನನಗೇನು ಭಯ ಇಲ್ಲ ಅಂತ. ಆಗ ಮಹರ್ಷಿಗಳು ಯೋಚನಾ ಮಗ್ನರಾಗಿ ಹೇಳ್ತಾರೆ, ನನಗಂತೂ ಧ್ಯಾನ ಮಾಡಲಿಕ್ಕೆ ಈ ಒಂದು ಇಲಿಯಿಂದಾಗಿ ನನಗೆ ಬಹಳಷ್ಟು ತೊಂದರೆ ಆಗಿದೆ, ಪದೇ ಪದೇ ಏನೋ ಒಂದು ಕಾರಣ ಒಡ್ಡಿ ಇಲ್ಲಿ ಬರ್ತಲೇ ಇದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ, ಈ ಒಂದು ಇಲಿಯ ಸಮಸ್ಯೆಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನಾನು ಹುಡುಕಲೇಬೇಕು. ಹಾಗಾದರೆ ಹೇಗೆ ಪರಿಹಾರ ಹುಡುಕುವುದು? ಆಗ ಅಲ್ಲಿ ಅವರು ಹೇಳ್ತಾರೆ, ನನಗೆ ನಿನ್ನ ದೇಹ ರೂಪವನ್ನು ಬದಲಾಯಿಸಬಹುದೇ ಹೊರತು ನಿನ್ನ ಮನಸ್ಸನ್ನು ಬದಲಾಯಿಸಲಾಗದು. ನೋಡಿ, ಇದೊಂದು ಬಹಳ ನಾವು ಸ್ವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂಥ ಮನುಷ್ಯ ಯಾರಿಗೆ ಆಗಲಿ, ಅವನಿಗೆ ಜನ್ಮ ಅಂತ ಇದ್ದರೆ ನೂರಾರು ಅಂದರೆ ಜನ್ಮಗಳು 84 ಲಕ್ಷ. ಆ 84 ಲಕ್ಷದಲ್ಲಿ ಕ್ರಿಮಿ ಕೀಟ ಹುಳ ಹುಪ್ಪಟೆ ಮರ ಗಿಡ ಏನು ಬೇಕಾದರೂ ಆಗ್ಬೋದು. ಆದರೆ ಈ ಮೂಲವಾದಂಥ ಈ ಆತ್ಮ ಅಂತ ಹೇಳುವಂಥದ್ದು, ಆ ಮನಸ್ಸು ಅಂತ ಹೇಳುವಂಥದ್ದು, ಅದು ಕರ್ಮವನ್ನು ಪಡ್ಕೊಂಡು ಇರ್ತದೆ. ಆ ಕರ್ಮ ಫಲವನ್ನು ಅನುಭವಿಸಲಿಕ್ಕೆ ಅದು ಈ ರೀತಿಯಾದಂಥ ಕ್ರಿಮಿ ಕೀಟ ಮನುಷ್ಯ ಪ್ರಾಣಿಯಾಗಿ ಹುಟ್ಟುವಂಥದ್ದು. ಆದರೆ ಅದನ್ನು ಬದಲಾಯಿಸಲಿಕ್ಕೆ ಯಾವ ಮಹರ್ಷಿಯಿಂದಲೂ ಕೂಡ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೆಚ್ಚಿನವರು ನಾವು ಹಾಗೆ ಮಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು ಅಂತ. ಏನು ಮಾಡಬೇಕಿದ್ರೂ ಅವನ ಕರ್ಮ ಫಲ ಬಿಡಬೇಕಲ್ಲ. ಒಂದೇ ಜಾತಕದಲ್ಲಿ ಹುಟ್ಟಿದವ ಒಬ್ಬ ಬಹಳ ಎತ್ತರಕ್ಕಿರ್ತಾನೆ, ಬಹಳ ಇನ್ನೊಬ್ಬ ಕೆಳಕಿರ್ತಾನೆ. ಅಯ್ಯೋ, ನಾವು ಹುಟ್ಟಿದ ಗಳಿಗೆ ಇಬ್ಬರಿದ್ದು ಒಳ್ಳೆಯದಿತ್ತು, ಹಾಗಾದರೆ ಅವನು ಯಾಕೆ ಅಷ್ಟೊಂದು ಸಾಧನೆ ಮಾಡಿದ, ಅಷ್ಟೊಂದು ಸಂಪತ್ತು ಗಳಿಸಲಿಕ್ಕೆ ಸಾಧ್ಯ ಆಯಿತು, ನಾನು ಯಾಕೆ ಈ ನಿಕೃಷ್ಟವಾದ ಜೀವನವನ್ನು ಕಳೀತಾ ಇದ್ದೇನೆ ಅಂತ ಆತ ಅಲ್ಲಿ ಚಿಂತನೆ ಮಾಡಿದರೆ ಅದು ಅವನು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮಫಲ. ಅಂದರೆ ಜನ್ಮ ಜನ್ಮಗಳಲ್ಲೂ ಕೂಡ ತಾನು ಮಾಡಿದ ಪಾಪ ಪುಣ್ಯಗಳನ್ನು ತಾನೇ ಅನುಭವಿಸಿ ತೀರಬೇಕು. ಹಾಗೆ ಕಳೆ ಎಂದೆನಿಸಿದ ಜನ್ಮ ಜನ್ಮಾಂತರಗಳಲ್ಲೂ ವಿಧಿ ಆತನ ಬೆನ್ನೆ ಹಿಂದೆ ಬಂದು ಹಿಂಡಿ ಹಳಿಯುತ್ತದೆ ಅಂತ. ಇದು ಮಹಾಭಾರತದಲ್ಲಿ ವಿದುರ ಅಲ್ಲಿ ಮುಖ್ಯವಾಗಿ ಧೃತರಾಷ್ಟ್ರ ಭೂಪತಿಗೆ ಹೇಳಿದ್ದಾನೆ. ಯಾಕಂದರೆ ನಾವು ಎಂತಹ ಕರ್ಮಗಳನ್ನು ಮಾಡಿದರೂ ಕೂಡ ಅದು ನಮ್ಮ ದೇಹ ಅಂತ ಹೇಳುವಂಥದ್ದು ಮಾತ್ರ ಅಲ್ಲಿ ಇರುವುದಿಲ್ಲ, ಬಿಟ್ಟರೆ ಈ ಮಾಡಿದ ಕರ್ಮ ಅಂತ ಹೇಳುವಂಥದ್ದು ಆತ್ಮಕ್ಕೆ ಬಂಧನವಾಗಿ ಅದು ಇರ್ತದೆ. ಅದನ್ನು ಕಳೆಕೊಳ್ಳದೆ ನಾನು ಮೇಲಕ್ಕೆ ಹೋಗ್ತೇನೆ ಅಂತೇಳಿದರೆ ಆಗಲಿಕ್ಕಿಲ್ಲ. ಹಾಗಾಗಿ ಮನುಷ್ಯ ಏನೇ ಇದ್ದರೂ ಅವನನ್ನು ಶ್ರೇಯಾನ್ ಸ್ವಧರ್ಮೋ ವಿಗುಣಂ ಪರಧರ್ಮಾತ್ ನಿಧನಂ ಶ್ರೇಯೋ ಪರಧರ್ಮೋ ಭಯಾಹೋಂ ಅಂತ. ಅಂದರೆ ಇದರ ಏನು ಇದರ ಅರ್ಥ ಅಂದರೆ, ನಾವು ಒಂದು ಭಗವಂತನ ಒಂದು ಇಚ್ಛೆಗೆ ಅನುಗುಣವಾಗಿ ಈ ಪ್ರಪಂಚಕ್ಕೆ ಬಂದಿದ್ದೇವೆ. ಹಾಗಾದರೆ ಈ ಪ್ರಪಂಚಕ್ಕೆ ಮನುಷ್ಯನನ್ನು ಅಥವಾ ಪ್ರಾಣಿಯನ್ನು ಆ ಭಗವಂತ ಸೃಷ್ಟಿಸಿ ಕಳಿಸಿದಾಗ ನಿನ್ನ ಕರ್ಮವನ್ನು ಪೂರೈಸಿ ಮತ್ತೆ ನೀನು ಇನ್ನೊಂದು ಜನ್ಮದಲ್ಲಿ ಬಾ ಅಂತೀನಿ. ಆ ಕರ್ಮವನ್ನು ಪೂರೈಸದೇ ಇದ್ದರೆ ಅದೊಂದು ಶೇಷಾಂಶ ಅಂತ ಹೇಳುವಂಥದ್ದು ಹಾಗೆ ಉಳಿದು ಬಿಡ್ತದೆ. ಹಾಗಾಗಿ ಯಾರೂ ಕೂಡ ತಮ್ಮ ತಮ್ಮ ಕರ್ಮಗಳನ್ನು ಮಾಡದೆ ನಾವು ಮತ್ತೊಂದು ಕರ್ಮವನ್ನು ಮಾಡಲಿಕ್ಕೆ ಹೋಯಿತು ಅಂತಾದರೆ ಈ ಕರ್ಮಗಳು ಅಲ್ಲಿ ಶೇಷಾವಸ್ಥೆಯಲ್ಲೇ ಉಳಿದು ಮತ್ತೆ ಪುನಃ ಆ ಕರ್ಮವನ್ನು ಅನುಭವಿಸುವುದಕ್ಕೋಸ್ಕರವೇ ಮತ್ತೊಂದು ಜನ್ಮದಲ್ಲಿ ಪುನಃ ಅದೇ ರೀತಿಯಾಗಿ ಹುಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಇದನ್ನು ಅರ್ಥ ಮಾಡಿಕೊಂಡಂತಹ ಮಹರ್ಷಿ ಅಲ್ಲಿ ಇಲಿಗೆ ಹೇಳುವಂಥದ್ದು, ನಿನ್ನ ದೇಹ ಅಂತ ಹೇಳುವಂಥದ್ದು ನಾನು ಬೇಕಾದರೆ ಬದಲಾಯಿಸಬಹುದು, ಆದರೆ ಮನಸ್ಸನ್ನು ನಿನ್ನನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿ ಅಗತ್ಯವಾದಂಥ ಅಂದರೆ ಅನಗತ್ಯವಾದಂತಹ ಭಯ ಅಂತ ಹೇಳುವಂಥದ್ದು ನಿನ್ನಲ್ಲಿ ತುಂಬಿದೆ. ಆ ಭಯವನ್ನು ನಾನು ಹೇಗೆ ತೆಗಿಲಿಕ್ಕೆ ಸಾಧ್ಯ? ನಿನ್ನನ್ನು ಇಲಿಯನ್ನಾಗಿ ನಾನು ಇದ್ದವನನ್ನು ಹುಲಿಯನ್ನಾಗಿಯೂ ಪರಿವರ್ತಿಸಬಲ್ಲೆ, ಮತ್ತು ಇನ್ನೇನಾದರೂ ಪರಿವರ್ತಿಸಬಲ್ಲೆ. ಆದರೆ ನಿನ್ನ ಹೃದಯದಲ್ಲಿ ಇದ್ದಂತಹ ಆ ಭಯವನ್ನು ಹೋಗಲಿ ಅಡಿಸಲಿಕ್ಕೆ ಹೇಗೆ ಸಾಧ್ಯ ಉಂಟು? ಚಿರತೆಯನ್ನು ಮಾಡ್ಬೋದು, ಹುಲಿಯನ್ನಾಗಿ ಮಾಡ್ಬೋದು. ಹುಲಿಗೆ ಉಡ್ಡಕ್ಕೆ ಗುಡ್ಡ ಅಡ್ಡ ಅಂತೇಳಿ,
ಹಾಗಾಗಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಭಯ ಅಂತ ಹೇಳುವಂಥದ್ದು ಪ್ರತಿಯೊಂದು ಪ್ರಾಣಿಗಳಿಗೂ ಇದ್ದೇ ಇದೆ. ಅದನ್ನು ಹೋಗಲಾಡಿಸಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆ ಕಾರಣ ನಿನ್ನ ದೇಹವನ್ನು ಪುನಃ ನಾನು ಇಲಿಯನ್ನಾಗಿಯೇ ಬದಲಾಯಿಸುತ್ತೇನೆ. ಅದು ಪ್ರಕೃತಿ ಸಹಜವಾದದ್ದು. ಅಸಹಜವಾದಂತಹ ಜೀವನ ಯಾವತ್ತೂ ಸರಿಯಲ್ಲ. ಆ ಭಗವಂತ ಕೊಟ್ಟದ್ದು ಇಲಿ ಅಂತೇಳಿ ಆಗಿ ಹುಟ್ಟು ಅಂತ ನಾನು ಈಗ ಹುಲಿಯಾಗಿ ನಾನು ಮೆರಿತೇನೆ ಅಂತೇಳಿ ಅದೇ ಜನ್ಮದಲ್ಲಿ ಪುನಃ ಮೆರಿಲಿಕ್ಕೆ ಅದು ಅವಕಾಶ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ಅಲ್ಲಿ ಮಹರ್ಷಿಗಳು ಹೇಳ್ತಾರೆ. ಅಂದರೆ ಅಸಹಜವಾದಂತಹ ಜೀವನ ಸರಿಯಲ್ಲ ಎಂದು ಹೇಳಿ ಬೆಕ್ಕಾಗಿ ನಾಯಿಯಾಗಿದ್ದಂತಹ ಆ ಇಲಿಯನ್ನು ಮತ್ತೆ ಪುನಃ ಇಲಿಯನ್ನಾಗಿ ಪರಿವರ್ತನೆ ಮಾಡಿದರು. ಹಾಗೆ ಯಾಕೆ ಈ ಕಥೆ ನಾವು ಈ ಪ್ರವಚನದ ಸಂದರ್ಭದಲ್ಲಿ ಹೇಳಬೇಕಾಯಿತು ಅಂದರೆ, ಬುದ್ಧಿಜೀವಿ ಎನ್ನಿಸಿದಂಥ ಮನುಷ್ಯರು ಕೂಡ ಅನವಶ್ಯಕವಾಗಿ ಭಯಕ್ಕೆ ತುತ್ತಾಗ್ತಾರೆ. ಅವನಲ್ಲಿ ಎಲ್ಲಿಲ್ಲದ ಚಿಂತೆ ಅಂತ ಹೇಳುವಂಥದ್ದು ಕಾಡುತ್ತಾ ಇರುತ್ತದೆ. ಯುದ್ಧಕ್ಕೆ ಹೊರಟಂಥ ಸೈನಿಕರಿಗೆ ಆತ ನಿರ್ಭೀತಿಯಿಂದ ಹೋಗಬೇಕು. ಆತ ಕತ್ತಿಯನ್ನು ಏನನ್ನೋ ಆಯುಧವನ್ನು ಹಿಡಿದು ಯುದ್ಧರಂಗಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ ಎದುರಾಳಿಯಾದಂತಹ ಸೈನಿಕನು ಕೂಡ ಕತ್ತಿಯನ್ನೇ ಹಿಡಿದುಕೊಂಡು ಬರ್ತಾನೆ. ಆಗ ಎದುರಾಳಿಯ ಕತ್ತಿಯಿಂದ ತನ್ನ ಮೂಗೋ ಕೈಯೋ ಕಾಲೋ ಕತ್ತರಿಸಿ ಹೋಗ್ತದೆ, ಅಥವಾ ಶಿರಸ್ಸೇ ಛೇದನ ಮಾಡಿ ಬಿಡ್ತಾನೆಂಬಂಥ ಭಯ ಆತನಲ್ಲಿ ಇದ್ದರೆ ಆತನಿಗೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾವುದಾದ್ರೂ ಇದ್ದೇ ಅಂಥ ತೊಂದರೆ ಅಂತ ಹೇಳುವಂಥ ಮನುಷ್ಯನಿಗೆ ಇದ್ದೇ ಇರ್ತದೆ. ಹಾಗಂತೇಳಿ ಅವನ ಮನೆಯಲ್ಲೇ ಕುಳಿತುಕೊಂಡಿರಲಿಕ್ಕೆ ಆತನ ವ್ಯವಹಾರ ಆಗಲಿಕ್ಕಿಲ್ಲ, ಅವನ ಜೀವನ ನಡೀಲಿಕ್ಕಿಲ್ಲ. ಈ ವಿಚಾರವನ್ನೆಲ್ಲ ನಾವು ಅರ್ಥ ಮಾಡಬೇಕು. ಹೀಗೆ ಪ್ರತಿಯೊಂದು ಉದ್ಯೋಗದಲ್ಲಿ ಇರುವಂಥ ಅಪಾಯವೇನು ಇರ್ತದೆ, ಆದರೆ ನಮ್ಮ ಅದನ್ನು ಉಪಾಯದಿಂದ ನಾವು ಅದನ್ನು ಕಳೆದುಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಭಯ ಉಂಟಾಗಲು ಕಾರಣ ಆತ್ಮವಿಶ್ವಾಸದ ಕೊರತೆ. ಈ ಆತ್ಮವಿಶ್ವಾಸವನ್ನು ಭಗವಂತನ ಮೇಲಿನ ಶ್ರದ್ಧೆಯಿಂದ ಪ್ರೀತಿಯಿಂದ ತುಂಬಿಸಿಕೊಂಡು ಮನುಷ್ಯ ಅಲ್ಲಿ ಶ್ರೇಷ್ಠವಾದಂಥ ಜೀವನವನ್ನು ನಡೆಸಿ ನಿರ್ಭೀತಿಯಿಂದ ಆತ ನಡೆದುಕೊಂಡಾಗ ಭಯವನ್ನು ಕಳೆದುಕೊಂಡು ಆತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು ಎಂಬಂಥ ಮಾತಿನೊಂದಿಗೆ ಪ್ರವಚನವನ್ನು ಈಶ್ವರಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.